ಬಿಜೆಪಿ ಪಕ್ಷದ ಸಂಘಟನಾ ಮತ್ತು ಚುನಾವಣಾ ತಯಾರಿ ಸಭೆ ನಡೆಯಿತು. ಕುಮಟಾದ ಅಳಕೋಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗಜಾನನ್ ಪೈ ಅವರ ಮನೆಯ ಅಂಗಳದಲ್ಲಿ ಬಿಜೆಪಿ ಪಕ್ಷದ ಸಂಘಟನಾ ಮತ್ತು ಚುನಾವಣಾ ತಯಾರಿ ಸಭೆ ನಡೆಯಿತು. ಸಭೆಯಲ್ಲಿ ಕುಮಟಾ ಹೊನ್ನಾವರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ದಿನಕರ್ ಶೆಟ್ಟಿ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಿ, ಕಾಂಗ್ರೆಸ್ನವರು ನುಡಿದಂತೆಯೇ ನಡೆದಿದ್ದೇವೆ ಎನ್ನುವ ಅವರ ಗ್ಯಾರಂಟಿ ಯೋಜನೆಗಳ ಪ್ರಚಾರಕ್ಕೆ 750 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಸರ್ಕಾರವು ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರದಲ್ಲಿ ವೇತನ ನೀಡಲು ಹಣವಿಲ್ಲದಂತಾಗಿದೆ. ಅಭಿವೃದ್ಧಿ ಕಾಮಗಾರಿಗಳು ಸರಿಯಾಗಿ ಅನುಷ್ಠಾನಕ್ಕೆ ತರಲು ಹಣದ ಕೊರತೆ ಕಾಡ್ತಾ ಇದೆ. ಕಾಂಗ್ರೆಸ್ ಪಕ್ಷದವರು ಅಲ್ಪಸಂಖ್ಯಾತರ ಓಲೈಕೆ ಮಾಡ್ತಾ ಇದ್ದಾರೆ. ನಿಮಗೆ ಹಿಂದೂಗಳ ಬಗ್ಗೆ ನಿಮ್ಮ ಕೊಡುಗೆ ಏನಿದೆ? ರಾಜ್ಯಸಭಾ ಚುನಾವಣೆ ನಡೆಯಿತು. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನಾಸೀರ್ ಹುಸೇನ್ ಖಾನ್ ಗೆದ್ದ ಮೇಲೆ ಅವರ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಎಂದು ವಿಧಾನಸಭೆ ಎದುರು ಘೋಷಣೆ ಕೂಗ್ತಾ ಇದ್ದಾರೆ. ಅದರಿಂದ ಮತದಾರರು ಈ ಬಗ್ಗೆ ವಿಚಾರ ಮಾಡಬೇಕಿದೆ ಎಂದು ಹೇಳಿದ್ರು. ನಾವು ನುಡಿದಂತೆ ನಡೆದಿದ್ದೇವೆ ಅನ್ನುವಂಥದ್ದನ್ನ ಪ್ರತಿದಿನ ಪತ್ರಿಕೆಯಲ್ಲಿ ಎಲ್ಲೆಲ್ಲೋ ಸೈಡ್ ಬೋರ್ಡ್ ಹಾಕ್ತಾರೆ, ಬಸ್ನ ಹಿಂದ್ಗಡೆ ಹಾಕ್ತಾರೆ. ಇದಕ್ಕೆ 750 ಕೋಟಿ ರೂಪಾಯಿ ಖರ್ಚಾಗಿದೆ. 750 ಕೋಟಿ. ಇವತ್ತಿಲ್ಲ ಅನೇಕ ಗ್ರಾಮ ಪಂಚಾಯತ್ ಸದಸ್ಯರು ಇರ್ಬೋದು, ಮೀನಾಗೌಡರು ಇಲ್ಲೇ ಇದ್ದಾರೆ, ಪಂಡಿತರು ಇಲ್ಲೇ ಇದ್ದಾರೆ. ಆರು ತಿಂಗಳದ್ದು ಅವರ ಗೌರವಧನ ಹಣ ಬರಲಿಲ್ಲಾಗಿತ್ತು, ಬಿಡುಗಡೆ ಮಾಡಲಿಲ್ಲಾಗಿದ್ರು. ಅಧಿವೇಶನದಲ್ಲಿ ವಿರೋಧ ಪಕ್ಷವಾದಂತ ಭಾರತೀಯ ಜನತಾ ಪಾರ್ಟಿ, ನಾನು ಅದರಲ್ಲಿದ್ದೆ. ಆದಿ ಅಂದ್ರೆ ನಾನು ಒಬ್ಬ MLA ಆಗಿ ಗಲಾಟೆಯನ್ನು ಮಾಡಿ 4 ತಿಂಗಳದ ಗೌರವಧನ ಹಣವನ್ನ ಬಿಡುಗಡೆಯನ್ನ ಮಾಡಿಸಿಕೊಟ್ವಿ. ಈಗ ಮತ್ತೆ 3 ತಿಂಗಳದ್ದು ಬರ್ಬೇಕು ಇನ್ನು ಅವ್ರಿಗೆ 3 ತಿಂಗಳು. ಯಾಕೆ ಈಗ ಮಾತಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸರ್ಕಾರದ ಪರಿಸ್ಥಿತಿ ಏನಿದೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬೇಕು. ಯಾವ ರೀತಿಯಲ್ಲಿ ಹದಗೆಟ್ಟಿದೆ ಅವ್ರ ಪರಿಸ್ಥಿತಿ ಅನ್ನುವಂಥದ್ದನ್ನ. ಆಶಾ ಕಾರ್ಯಕರ್ತೆಯರಿಗೆ ಚುನಾವಣೆ ಸಂದರ್ಭದಲ್ಲಿ ಕೆಲಸ ಮಾಡಿದಂಥವ್ರಿಗೆ ಇಲ್ಲಿ ತನಕ 1 ವರ್ಷ ಹತ್ರ ಬಂತು, ಅವರಿಗಿನ್ನೂ ಅನುದಾನಗಳನ್ನ ಕೊಟ್ಟಿಲ್ಲ ಸರ್ಕಾರ. ಯಾರು? ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯನವರು ಸರ್ಕಾರ ಕೊಡಲಿಲ್ಲ. ಇವತ್ತು ನಾವೆಲ್ಲ ಇಡೀ ದೇಶದಲ್ಲಿ ಹಿಂದೂಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಇದ್ದಂಥವ್ರು. ನಮ್ಮ ಪರವಾಗಿ ನಿಮ್ಮ ಕೊಡುಗೆ ಏನಿದೆ, ಏನ್ ಕಾಂಟ್ರಿಬ್ಯೂಷನ್ ನೀವು ಕೊಡ್ತಾ ಇದ್ರಿ ನಮ್ಮ ಹಿಂದೂಗಳಿಗೆ? ಏನೂ ಇಲ್ಲ. ಇವತ್ತು ನೀವು ನೋಡ್ರಿ, ಮೊನ್ನೆ ರಾಜ್ಯಸಭೆ ಚುನಾವಣೆ ನಡೀತು. ಚುನಾವಣೆ ನಡೆದ ನಂತರ ಅಲ್ಲಿ ನಾಸೀರ್ ಹುಸೇನ್ ಖಾನ್ ಅನ್ನೋರು ಕಾಂಗ್ರೆಸ್ ಇಂದ ಆಯ್ಕೆ ಆಗ್ತಾರೆ. ಆಯ್ಕೆ ಆದ ಕೂಡಲೇ ಅವನ ಬೆಂಬಲಿಗರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ವಿಧಾನಸೌಧದ ಒಳಗಡೆ ಕೂಗ್ತಾರೆ. ನಿಮ್ಗೆ ಬೇಡ, ನಿಮ್ಗೆ ಯಾಕೆ ಬೇಕಾದ್ರು? ಇವು ನಮ್ಗೇನ್ ಮಾಡೋದಿದೆ? ವಿಚಾರ ಮಾಡ್ಬೇಕು ನೀವು ಅನ್ನೋದನ್ನ. ಹಾಲಿನ ಬೆಲೆ ಎಷ್ಟಾಗಿದೆ? ಹಣ್ಣಿನ ಬೆಲೆ ಎಷ್ಟಾಗಿದೆ? ದಿನಬಳಕೆಯ ವಸ್ತುಗಳ ಬೆಲೆ ಎಷ್ಟಾಗಿದೆ? ದಿನಬಳಕೆಯ ವಸ್ತುಗಳ ಬೆಲೆಯನ್ನ ಜಾಸ್ತಿ ಮಾಡಿ ನಿಮ್ಮ ಹಣದ ಅರ್ಧ ಹಣವನ್ನ ನಿಮಗೆ ಗ್ಯಾರಂಟಿ ಯೋಜನೆಗಳ ರೂಪದಲ್ಲಿ ನೀಡುತ್ತಿದ್ದಾರೆ. 200 ಯೂನಿಟ್ ಕರೆಂಟ್ ಉಚಿತ ಎನ್ನುತ್ತಿದ್ದಾರೆ, ಆದರೆ ಅವರು ಅದಕ್ಕೆ ಕಂಡೀಷನ್ ಕೂಡ ಜಾಸ್ತಿ ಮಾಡಿದ್ದಾರೆ. 4 ರೂಪಾಯಿ ಪರ್ ಯೂನಿಟ್ ಇದ್ದ ಕರೆಂಟ್ ಅನ್ನ 7 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಅದರ ಜೊತೆ ಲೋಡ್ ಶೆಡ್ಡಿಂಗ್ ಸಮಸ್ಯೆ ಕೂಡ ಉಂಟಾಗ್ತಿದೆ. ಉಚಿತ ಬಸ್ ಸೇವೆ ಅಂತಿದ್ದಾರೆ, ಆದ್ರೆ ಒಂದು ಮಾರ್ಗಕ್ಕೆ 10 ಬಸ್ ಇದ್ದದ್ದನ್ನ ಕಡಿತ ಮಾಡಿದ್ದಾರೆ ಎಂದು ಖ್ಯಾತ ವಾಗ್ಮಿ ಕುಮಾರಿ ಹಾರಿಕಾ ಮಂಜುನಾಥ್ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳಿಂದಾಗುವ ದುಷ್ಪರಿಣಾಮ ಹಾಗೂ ಹಿಂದೂಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ತೋರುತ್ತಿರುವ ಧೋರಣೆಯನ್ನ ವಿವರಿಸಿದ್ರು. ಹಾಲಿನ ಬೆಲೆ ಎಷ್ಟಾಗಿದೆ, ಹಣ್ಣಿನ ಬೆಲೆ ಎಷ್ಟಾಗಿದೆ, ನೀವು ದಿನ ದಿನ ಕೊಂಡುಕೊಳ್ಳುವಂತ ಪ್ರತಿಯೊಂದು ಕೆಲಸಗಳಿಗೂ ಬೇಕಾಗಿರುವಂತ ವಸ್ತುಗಳ ಹಣವನ್ನ ಜಾಸ್ತಿ ಮಾಡಿ ಅದರಲ್ಲಿ ಅರ್ಧದ ದುಡ್ಡನ್ನು ತಗೊಂಡು ನಿಮ್ಮ ಮನೆಗೆ ಹಾಕ್ತಾ ಇದಾರೆ ಅಷ್ಟೇ, ಇನ್ನೇನು ಮಾಡ್ತಾ ಇಲ್ಲ ಅವರು. ಅದೊಂದು ಕಡೆ ಆದ್ರೆ ಇನ್ನೊಂದು ಕಡೆ ಹೇಳ್ತಾರೆ 200 ಯೂನಿಟ್ ಕರೆಂಟ್ಗಳನ್ನು ಫ್ರೀ ಕೊಡ್ತೀವಿ ಅಂತ ಹೇಳಿದ್ರು. ಇವ್ರ ಗ್ಯಾರಂಟಿಗಳು ಎಷ್ಟು ಕೊಟ್ಟಿದ್ದಾರೆ, ಗ್ಯಾರಂಟಿಗಳಲ್ಲಿ ಗ್ಯಾರಂಟಿಗಿಂತ ಜಾಸ್ತಿ ಕಂಡೀಷನ್ಗಳು ಜಾಸ್ತಿ ಬಂದಿದ್ದಾರೆ. 4.7 ರೂಪಾಯಿ ಪರ್ ಯೂನಿಟ್ ಇದ್ದಂತ ಕರೆಂಟ್ ಅನ್ನ ಇವಾಗ 7 ರೂಪಾಯಿಗೆ ಏರಿಸಿದ್ದಾರೆ. ಅದ್ರ ಮೇಲೆ ಲೋಡ್ ಶೆಡ್ಡಿಂಗ್ ಆಗುವಂತ ಕರೆಂಟ್ ಮನೆಗೆ ಬೇಕು, ಅಥವಾ ನಿಯತ್ತಿಂದ 24 ಗಂಟೆ ಸರಿಯಾಗಿ ಮನೆಗೆ ಬರುವಂತ ಕರೆಂಟ್ ಬೇಕಾಗಿದ್ದು ತಾಯಂದ್ರು ಯೋಚನೆ ಮಾಡ್ಬೇಕು. ಏನಕ್ಕಂದ್ರೆ ತಾಯಂದ್ರು ಮನೇಲಿ ಜಾಸ್ತಿ ಇರೋದು, ಇನ್ ಯಾರು ಅಲ್ಲ. ಮನೆಯಲ್ಲಿರುವಂತ ಗಂಡಸರ ಕೆಲಸಕ್ಕೆ ಹೋಗ್ತಾರೆ, ಮನೆಯಲ್ಲಿರುವಂತ ಮಕ್ಕಳು ಓದ್ಲಿಕ್ಕೆ ಹೋಗ್ತಾರೆ. ಮನೆಯಲ್ಲಿ 24 ಗಂಟೆ ಕೆಲಸ ಮಾಡೋದು ಯಾರು? ತಾಯಂದ್ರು. ತಾಯಂದ್ರೆ ಮನೆಗಳನ್ನ ನೋಡ್ಕೊಳ್ಬೇಕು. ನಿಮಗೆ ಎಷ್ಟು ಕಷ್ಟ ಆಗುತ್ತೆ ಅದರಿಂದ ನಿಮಗೂ ಗೊತ್ತು. ಕರೆಂಟ್ ಹೋದ್ರೆ ಮನೆಯಲ್ಲಿ
ಗಂಟೆ ಗಂಟೆ ಕರೆಂಟ್ ಹೋದ್ರೆ ತಾಯಂದ್ರೆ ಏನ್ ಮಾಡ್ಲಿಕ್ಕಾಗುತ್ತೆ? ಅಡಿಗೆ ಆಗೋದಿಲ್ಲ, ಕೆಲಸ ಆಗೋದಿಲ್ಲ. ಆದ್ರಿಂದ ತಾಯಂದ್ರು ಮುಖ್ಯವಾಗಿ ಇವತ್ತು ನಿಂತ್ಕೊಂಡು ನಿರ್ಧಾರ ಮಾಡ್ಬೇಕು, ನಮಗೇನು ಬೇಕಾಗಿದೆ, ಅವಶ್ಯಕವಾಗಿ ಏನು ಬೇಕಾಗಿದೆ ನಮ್ಮ ಮನೆ ಮನೆಗಳಲ್ಲಿ. 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ ಹೇಳ್ತಾರೆ ಕ್ಯಾಂಪೇನ್ಗಳು, 10 ಕೆಜಿ ಅಕ್ಕಿ ಬೇಕಾ ಬೇಡವ ಅಂತ. 10 ಕೆಜಿ ಅಕ್ಕಿ ಕೊಟ್ರೆ 5 ಕೆಜಿ ಗರೀಬ್ ಕಲ್ಯಾಣ ಯೋಜನೆ, ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಯೋಜನೆಯಿಂದ ನರೇಂದ್ರ ಮೋದಿ ಜಿಯವರ ಕೇಂದ್ರ ಸರ್ಕಾರದಿಂದ ಬರ್ತಾ ಇರೋದು 5 ಕೆಜಿ ಅಕ್ಕಿ. ಅದು ಬಿಟ್ಟು ಇನ್ನು 5 ಕೆಜಿ ಅಷ್ಟೇ ಕೊಡಬೇಕಾಗಿದ್ದು ಕಾಂಗ್ರೆಸ್ ಇದ್ರು, ಅದನ್ನೂ ಕೊಟ್ರ ಅದು ಇಲ್ಲ. ನಮ್ಮ ಹತ್ರ 5 ಕೆಜಿ ಅಕ್ಕಿ ಕೊಡ್ಲಿಕ್ಕೆ ಆಗ್ತಲ್ಲ, ನಾವು ಅದ್ರ ಬಂದಾಗ ಹಣ ಕೊಡ್ತೀವಿ ಅಂತ ಹೇಳಿದ್ರು. ಕೊಡ್ತೀವಿ ಅಂತ ಹೇಳಿದ ಹಣ 1 ತಿಂಗಳು ಬಂದ್ರೆ ಬಂತು, ಇಲ್ಲಾಂದ್ರಿಲ್ಲ. ಈಗ ಸದ್ಯಕ್ಕೆ ಯಾವ ಮೋದಿಜಿಯವ್ರು ಕೊಟ್ರೆ ಗ್ಯಾರಂಟಿ ಅಷ್ಟೇ, ಅದು ಬಿಟ್ಟರೆ ಯಾವ್ದು ಇಲ್ಲ. ಈಗ ಸದ್ಯಕ್ಕೆ ಮೋದಿ ಗ್ಯಾರಂಟಿ ಬಿಟ್ರೆ ತಾಯಂದ್ರದ್ದು ಬಹಳ ಸ್ಪಷ್ಟವಾಗಿ ಬರೀ ಹೇಳಿದ್ ಕೇಳೋದಲ್ಲ, ನಿಜವಾಗ್ಲೂ ಯಾವ ಕಾರ್ಯ ಆಗ್ತಾ ಇದೆ ದೇಶದಲ್ಲಿ ನಿಜವಾಗ್ಲೂ ಇವ್ರು ಹೇಳ್ತಾ ಇರೋದು. ಅಣ್ಣವರು ಹೇಳಿದ್ರು 10,000 ರೂಪಾಯಿ ಒಂದು ಕಾಲದಲ್ಲಿ ನಮ್ಮ ರೈತರ ಅಕೌಂಟ್ಗಳಿಗೆ ಬರ್ತಾ ಇತ್ತು, 6,000 ಕಿಸಾನ್ ಸಮ್ಮಾನ್ ನಿಧಿನಲ್ಲಿ ಪ್ರಧಾನಮಂತ್ರಿ ಮೋದಿಜಿಯವರು ಕೊಡ್ತಾ ಇದ್ದು, ಈ 4,000 ಅದನ್ನ ಅದಕ್ಕೆ ಸೇರಿಸಿ ಯಡಿಯೂರಪ್ಪಜಿಯವರು ಕೊಡ್ತಾ ಇದ್ರು. ಈಗ ಕಾಂಗ್ರೆಸ್ ಬಂದ ನಂತರ ನಮ್ಮ ರಾಜ್ಯದಲ್ಲಿ ಯಡಿಯೂರಪ್ಪಜಿಯವರು ಶುರು ಮಾಡಿದಂತ 4,000 ರೂಪಾಯಿ ಯಾವ್ದು ರೈತರಿಗೆ ಕೊಡ್ತಾ ಇದ್ರು ಅದನ್ನು ಬಂದ್ ಮಾಡಿಸಿದ್ರು. ಈಗ ಬರ್ತಾ ಇರೋದು 6,000 ರೂಪಾಯಿ ಮಾತ್ರ, ಅದು ಯಾವುದು? ಪ್ರಧಾನಮಂತ್ರಿ ಮೋದಿಜಿಯವರು ಕೊಡ್ತಾ ಇರೋದು ಕಿಸಾನ್ ಸಮ್ಮಾನ್ ನಿಧಿನಲ್ಲಿ. ಗ್ಯಾರಂಟಿ ಮೋದಿಜಿಯವರು ಕೊಡ್ತಾ ಇದ್ದಾರೆ ಬಿಟ್ರೆ ಇವರು ಹೇಳಿದ್ರೆ ಯಾವ್ದು ಇಲ್ಲ. ಬಸ್ ಟಿಕೆಟ್, ಫ್ರೀ ಬಸ್ ಟಿಕೆಟ್ ನಮ್ಮ ಹೆಣ್ಣುಮಕ್ಕಳು, ನಮ್ಮ ತಾಯಂದ್ರಿಗೆ ಬಹಳ ಗೊತ್ತಿರೋದು ಅದೇ. ಫ್ರೀ ಬಸ್ ಟಿಕೆಟ್ ಅಂತ ಕೊಟ್ಟಿದ್ದಾರೆ, ನೀವೇ ಯೋಚನೆ ಮಾಡಿ. ಫ್ರೀ ಬಸ್ ಟಿಕೆಟ್ ಹೇಳಿದ್ರು ಸರಿ ಹೆಣ್ಣು ಮಕ್ಕಳಿಗೆ, ಆದ್ರೆ ಬಸ್ಗಳ ವ್ಯವಸ್ಥೆ ಏನಾಗಿದೆ ಈಗ? ಮೊದ್ಲು 1 ರೂಟಿಗೆ 10 ಬಸ್ಗಳು ಬರ್ತಾ ಇದ್ವು, ಈಗ ಅಮ್ಮಮ್ಮ ಅಂದ್ರೆ 3 ಬಸ್ ಬರ್ತಾವೆ 1 ರೂಟಿಗೆ. ಅದ್ ಸಾಲಿಲ್ಲ ಅಂತ ಎಷ್ಟು ಬಿಸಿ ಇರುತ್ತೆ ಆ ಬಸ್ಗಳು, ಎಷ್ಟು ರಶ್ ಇರುತ್ತೆ ಆ ಬಸ್ಗಳಲ್ಲಿ ಜನ ತುಂಬಿ ನೋಡಿರೋದ್ರಿಂದಲೇ ಈಗ ಬಸ್ಗಳ ಡೋರ್ಗಳು ಬಾಗಿಲುಗಳು ಮುರಿದು ಹೋಗ್ತಾ ಇದಾವೆ, ಈ ಬಸ್ನಲ್ಲಿರುವಂತ ಜನರು ಬೀಳುವಂತ ಪರಿಸ್ಥಿತಿ ಬರ್ತಾ ಇದೆ, ಎಷ್ಟು ಜನರಿಗೆ ಹಾನಿ. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗಜಾನನ್ ಪೈ, ಬಿಜೆಪಿ ಕುಮಟಾ ಮಂಡಲಾಧ್ಯಕ್ಷ ಜಿಐ ಹೆಗ್ಡೆ, ಅಳಕೋಡು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ದೇವೇಗೌಡ, ಜಿಲ್ಲಾ ಮಹಿಳಾ ಮೋರ್ಚಾದ ಅಧ್ಯಕ್ಷರಾದ ಅನುರಾಧ ಭಟ್, ಯುವ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಆದಿತ್ಯ ಶೇಟ್, ಬಿಜೆಪಿ ಅಳಕೋಡು ಭಾಗದ ಹಿರಿಯ ಮುಖಂಡರಾದ ಅನಂತ್ ಶಾನ್ಬಾಗ್ ಸೇರಿದಂತೆ ಪಂಚಾಯತ್ ಸದಸ್ಯರು ಹಾಗೂ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೂಜಳ್ಳಿ ಟೈಮ್ಸ್ ನ್ಯೂಸ್, ಕುಮಟಾ.